ಮಹಾತೀರ್ಪು 2024 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಮಹಾ ಎಕ್ಸಿಟ್ ಪೋಲ್ ಅನ್ನ ಚರ್ಚೆ ಮಾಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನಮಕ್ಕನವ. ಕ್ಷಣಗಣನೆ, ಲಿಟರಲಿ ಕ್ಷಣಗಣನೆ. ಈ ಕ್ಷಣದಿಂದ ಇನ್ನು 13 ಗಂಟೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ರಿಸಲ್ಟ್ನ ಲೈವ್ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಇನ್ನು 13 ಗಂಟೆಗೆ ನಮ್ಮ ಲೈವ್ ಅಪ್ಡೇಟ್ ಶುರುವಾಗುತ್ತೆ. 15ನೇ ಗಂಟೆಗೆ ರಿಸಲ್ಟ್ಗಳು ಬರೋದಕ್ಕೆ ಶುರುವಾಗ್ತವೆ. ಯಾರು ಲೀಡಿಂಗು, ಯಾರು ಟ್ರೇಲಿಂಗ್, ಯಾರು ಮುನ್ನಡೆ, ಯಾರು ಹಿನ್ನಡೆ, ವಿವರಗಳು ಬರೋದಕ್ಕೆ ಶುರುವಾಗ್ತವೆ. ಜನರ ನಾಡಿ ಮಿಡಿತವನ್ನ ವೈಜ್ಞಾನಿಕ ರೀತಿಯಲ್ಲಿ ಕಂಡುಹಿಡಿಯುವ ಪ್ರಯತ್ನ ಎಕ್ಸಿಟ್ ಪೋಲ್ಗಳನ್ನು. ಆ ಎಕ್ಸಿಟ್ ಪೋಲ್ಗಳನ್ನು ನೀವು ನೋಡಿದ್ದೀರಿ. ಎಕ್ಸಿಟ್ ಪೋಲ್ ಕೊಟ್ಟಂಥವರು ಬರೀ ಇಂತಿಂಥ ಮೈತ್ರಿಕೂಟ ಇಷ್ಟು ಸ್ಥಾನ, ಈ ಪಕ್ಷ ಇಷ್ಟು ಸ್ಥಾನ, ಈ ರಾಜ್ಯದಲ್ಲಿ ಇಷ್ಟು ಸ್ಥಾನ ಇಷ್ಟೇ ಕೊಡೋದಿಲ್ಲ. ತುಂಬ ಡೀಪ್ ಡೈವ್ ಮಾಡ್ತಾರೆ. ಯಾವ ಯಾವ ರಾಜ್ಯಗಳಲ್ಲಿ ಯಾವ ಯಾವ ಸಮುದಾಯಗಳು ಹೇಗೆ ಓಟ್ ಹಾಕಿದ್ದಾವೆ, ಮಹಿಳೆಯರ ಮತ ಯಾವ ರೀತಿಯಾಗಿದೆ, ಪುರುಷರ ಮತ ಯಾವ ರೀತಿಯಾಗಿದೆ, ಯುವ ಸಮುದಾಯದ ವೋಟಿಂಗ್ ಪ್ಯಾಟರ್ನ್ ಹೇಗಿದೆ ಇತ್ಯಾದಿ ಇತ್ಯಾದಿ. ಯಾರು ಕೊಟ್ಟ ಮತಗಟ್ಟೆ ಸಮೀಕ್ಷೆ, ಯಾರ ಎಕ್ಸಿಟ್ ಪೋಲ್ ಸತ್ಯ ಆಗತ್ತೆ ಅನ್ನೋದು ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಕ್ಲಾರಿಟಿ ಸಿಗುತ್ತೆ. ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳು ರಿಸಲ್ಟ್ನ ಡೈರೆಕ್ಷನ್ ಏನಿರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿದವು. ಮತ್ತೊಮ್ಮೆ ಮೋದಿ ಅಂತ ಇದ್ದಾವೆ ಎಕ್ಸಿಟ್ ಪೋಲ್ಗಳು. ಕಾಂಗ್ರೆಸ್ 76 ತನಕ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. 76ರ ತನಕ NDA ಮೈತ್ರಿಕೂಟಕ್ಕೆ ಅತ್ಯಂತ ಕಡಿಮೆ ಸಂಖ್ಯೆಯನ್ನು ಒಂದು ಎಕ್ಸಿಟ್ ಪೋಲ್ ಕೊಟ್ಟಿದೆ. 325 ಅತ್ಯಂತ ಕಡಿಮೆ ಸಂಖ್ಯೆ ಕೊಟ್ಟಿರುವ ಎಕ್ಸಿಟ್ ಪೋಲು, ಅತಿ ಹೆಚ್ಚು ಕೊಟ್ಟಿರೋದು 415ರ ತನಕ. ಎಲ್ಲ ಎಕ್ಸಿಟ್ ಪೋಲ್ಗಳ ಪೋಲ್ ಆಫ್ ಪೋಲ್ ಮಾಡಿದ್ರೆ, ನಿನ್ನೆಯಿಂದನೂ ಈ ಸಂಖ್ಯೆಯನ್ನು ತೋರಿಸ್ತಾ ಇದ್ದೀವಿ, ಈ ಸಂಖ್ಯೆಯ ಅಗ್ನಿ ಪರೀಕ್ಷೆ ನಾಳೆ ಆಗುತ್ತೆ. 370 NDA, 142 INDAA, ಇತರೆ 31. ಸಹಜ ಈ ಸಂಖ್ಯೆಯನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಪ್ಪೋದಕ್ಕೆ ತಯಾರಿಲ್ಲ. ನಿಜ ಆಗುತ್ತೋ ಇಲ್ವೋ ನಾಳೆ ನೋಡೋಣ. ಈಗ ಇನ್ನಷ್ಟು ವಿವರಗಳಿಗೆ ಹೋಗುವುದಾದರೆ, ಯಾರ ಮತ ಯಾರಿಗೆ, ಯಾವ್ಯಾವ ಸಮುದಾಯ, ಯಾವ ಯಾವ ಲಿಂಗಗಳು, ಯಾವ ಯಾವ ಏಜ್ ಗ್ರೂಪ್ಗಳು ಯಾರ್ಯಾರಿಗೆ ಮತ ಹಾಕಿದ್ದಾವೆ. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ವಿವರಗಳೊಂದಿಗೆ ಬಂದಿದೆ. INDAA ಮೈತ್ರಿಕೂಟ ಹಿಂದುಳಿದ ವರ್ಗವನ್ನು ಟಾರ್ಗೆಟ್ ಮಾಡಿಕೊಂಡಿತ್ತು. ಅವರ ಮತಗಳಿಕೆಗೆ ಶತ ಪ್ರಯತ್ನ ಮಾಡಿತು. ಯಶಸ್ವಿಯಾಗಿದೆಯಾ?
ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ಮಾಡಿಸ್ತೀವಿ, ಆಯಾ ಸಮುದಾಯಗಳಿಗೆ ಸಲ್ಲಬೇಕಾದ ನ್ಯಾಯ ಸಲ್ಲಿಸ್ತೀವಿ ಇತ್ಯಾದಿ ಇತ್ಯಾದಿ ರಾಹುಲ್ ಗಾಂಧಿ ಪ್ರಚಾರದುದ್ದಕ್ಕೂ ಹೇಳಿದ್ರು. ಆ ಸಮುದಾಯಗಳು ಹೇಗೆ ಓಟ್ ಮಾಡಿದವು, ಎಸ್ ಸಿ ವೋಟಿಂಗ್ ಪ್ಯಾಟರ್ನ್ ಹೇಗಿದೆ, ಎಸ್ ಟಿ ವೋಟಿಂಗ್ ಪ್ಯಾಟರ್ನ್ ಹೇಗಿದೆ, ಮುಸ್ಲಿಂ ವೋಟ್ ಯಾವ ಕಡೆಗೆ ಹೋಗಿದೆ, ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರು ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸೈಡ್ಗಳನ್ನ ಕೊಟ್ಟಿದ್ದಾರೆ, ಸಮುದಾಯವಾರು ಜಾತಿವಾರು ಧರ್ಮವಾರು ವೋಟಿಂಗ್ ಪ್ಯಾಟರ್ನ್ ಹೇಗಿದೆ. ಈ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ನೋಡಿದ್ರೆ ಒಂದಷ್ಟು ಟೇಕ್ ಅವೇ ಇದ್ದಾವೆ, ಒಂದಷ್ಟು ಹೈಲೈಟ್ಸ್, ಎಕ್ಸಿಟ್ ಪೋಲ್ನ ಹೈಲೈಟ್ಸ್ ಏನು ಹೇಳ್ತಾ ಇದ್ದಾವೆ, ಏನು ಸೂಚನೆ ಕೊಡ್ತಾ ಇದ್ದಾವೆ. ನಂಬರ್ ಒನ್, ಮೋದಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇಲ್ಲ, ಮೋದಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇಲ್ಲ. ರಾಜ್ಯವಾರು ಆಯಾ ರಾಜ್ಯದ ಮುಖಂಡರುಗಳ ಬಗ್ಗೆ, ಆಯಾ ರಾಜ್ಯದ ಬಿಜೆಪಿಯ ಬಗ್ಗೆ ಅಥವಾ ಅವರವರ ಸಂಸದರ ಬಗ್ಗೆ ಇರಬಹುದು ಆಡಳಿತ ವಿರೋಧಿ ಅಲೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ ಆಡಳಿತ ವಿರೋಧಿ ಅಲೆ ಕಾಣಿಸ್ತಾ ಇಲ್ಲ ಅಂತ ಈ ನಂಬರ್ಗಳ ಟೇಕ್ ಅವೇ. ಎನ್ಡಿಎ ಒಟ್ಟಾರೆಯಾಗಿ 6 ರಾಜ್ಯಗಳಲ್ಲಿ 33 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. 6 ರಾಜ್ಯಗಳು ಯಾವ್ಯಾವ ರಾಜ್ಯ ಏನೇನು ಅಂತ ವಿವರಗಳಿಗೆ ಬರ್ತೀನಿ. 9 ರಾಜ್ಯಗಳಲ್ಲಿ 66 ಸೀಟ್ಗಳನ್ನು ಹೆಚ್ಚುವರಿಯಾಗಿ ಗಳಿಸಿಕೊಳ್ಳುತ್ತೆ. ಕಳೆದುಕೊಳ್ಳುವ ರಾಜ್ಯಗಳು ಯಾವುದು, ಪಡೆದುಕೊಳ್ಳುವ ರಾಜ್ಯಗಳು ಯಾವುದು ಅನ್ನುವ ವಿವರಗಳಿಗೆ ಬರ್ತೀವಿ. 9 ರಾಜ್ಯದಲ್ಲಿ 66 ಸೀಟ್ಗಳನ್ನು ಹೆಚ್ಚುವರಿಯಾಗಿ. ವಿಪಕ್ಷ ವಿರೋಧ ಪಕ್ಷಗಳು ಯಾವುದೇ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗಳಿಸ್ತಾ ಇಲ್ಲ. ಯಾವುದೋ ರಾಜ್ಯದಲ್ಲಿ ತುಂಬ ಲ್ಯಾಂಡ್ ಸ್ಲೈಡ್ ವಿಕ್ಟರಿ, ಟರ್ನ್ ಅರೌಂಡ್ ಆಗಿಬಿಟ್ಟಿದೆ ಟೇಬಲ್ ಅನ್ನುವಂಥ ವಾತಾವರಣ ವಿಪಕ್ಷಗಳಿಗಿಲ್ಲ. ತಮಿಳುನಾಡು ಕೇರಳ ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಖಾತೆ ತೆರೆಯುತ್ತೆ. ಒಂದು ಸ್ಥಾನ ಬರುತ್ತೋ 3 ಸ್ಥಾನ ಬರುತ್ತೋ ಖಾತೆ ತೆರೆಯುತ್ತೆ. ಕಳೆದ ಲೋಕಸಭೆಯಲ್ಲಿ ಬಿಜೆಪಿಗೆ 3 ರಾಜ್ಯಗಳಿಂದ ಒಬ್ಬರೂ ಸಂಸದರಿರಲಿಲ್ಲ, ಕೇರಳದಿಂದ ಇರಲಿಲ್ಲ, ತಮಿಳುನಾಡಿನಿಂದ ಇರಲಿಲ್ಲ, ಆಂಧ್ರ ಪ್ರದೇಶದಿಂದ ಇರಲಿಲ್ಲ. ಈ ಸಲ ಇರ್ತಾರೆ ಅಂತ, ಆ ರಾಜ್ಯಗಳಿಂದ ಇರ್ತಾರೆ. ಮೋದಿ ಎದುರಿಸುವ ಸಮರ್ಥ ನಾಯಕ ವಿಪಕ್ಷದಲ್ಲಿ ಕಾಣಿಸಲಿಲ್ಲ. ಮೋದಿಯ ವಿರುದ್ಧ ಹೆಡಾನ್ ತೆಗೆದುಕೊಳ್ಳುವಂಥ, ಸಮರ್ಥವಾಗಿ ಎದುರಿಸುವಂಥ ನಾಯಕ ವಿರೋಧ ಪಕ್ಷದಲ್ಲಿ ಕಾಣಿಸಲಿಲ್ಲ. ವಿರೋಧ ಪಕ್ಷಗಳು ಜನರ ಮನಸ್ಸನ್ನು
ಅಂದುಕೊಂಡ ಪ್ರಮಾಣದಲ್ಲಿ ಗೆಲ್ಲುವುದರಲ್ಲಿ ಯಶಸ್ವಿಯಾಗಿಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ನಾಳೆ ರಿಸಲ್ಟ್ ಬಂದಾಗ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಕ್ಲಿಯರ್ ಆಗುತ್ತೆ. ಎನ್ ಡಿ ಎ ಸಂಖ್ಯೆ ಕಡಿಮೆಯಾಗುವ ರಾಜ್ಯಗಳು ಯಾವುದು? ಹಾಗಿದ್ರೆ 6 ರಾಜ್ಯಗಳಲ್ಲಿ ಎನ್ ಡಿ ಎ ಬಲ ಕಡಿಮೆ ಆಗುತ್ತೆ ಅಂತ ಯಾವುದು? ಇದನ್ನ ಕಳೆದ ಸಲ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಪಡೆದ ಸಂಖ್ಯೆಗಳ ಕಂಪ್ಯಾರಿಸನ್ ಅಲ್ಲಿ ತೋರಿಸಿದ್ರೆ ಸರಳವಾಗಿ ಅರ್ಥ ಆಗುತ್ತೆ. ಇದು ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ. ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ. ಮಹಾರಾಷ್ಟ್ರದಲ್ಲಿ ಕಳೆದ ಸಲ ಬಿಜೆಪಿ ಶಿವಸೇನೆ ಮೈತ್ರಿ ಇತ್ತು. 48 ರ ಪೈಕಿ 41 ಸ್ಥಾನಗಳನ್ನು ಈ ಮೈತ್ರಿಕೂಟ ಗೆದ್ದಿತ್ತು. 48 ರ ಪೈಕಿ 41 ಗೆದ್ದಿದ್ರು ಕಳೆದ ಸಲ ಮಹಾರಾಷ್ಟ್ರದಲ್ಲಿ. ಈ ಸಲ ಅಲ್ಲಿ 28 ರಿಂದ 31 ಕುಸಿಯಬಹುದು ಸಂಖ್ಯೆ. ಕಳೆದ ಸಲ ಶಿವಸೇನೆ ಜೊತೆಗಿತ್ತು 2019 ಚುನಾವಣೆಯಲ್ಲಿ, 48 ರ ಪೈಕಿ 41 ಗೆದ್ದಿದ್ದು. ಈ ಸಲ 28 ರಿಂದ 32 ಬರಬಹುದು. 2/3 ಶಿವಸೇನೆ, 2/3 ಎನ್ ಸಿ ಪಿ, ಬಿಜೆಪಿ ಎಲ್ಲ ಸೇರ್ಕೊಂಡು ಸರ್ಕಸ್ ಮಾಡಿದರೆ 28 ರಿಂದ 32 ಬರಬಹುದು. ಕರ್ನಾಟಕ ಸುಮಲತಾ ಅವರ ಮಂಡ್ಯವನ್ನೂ ಸೇರಿಸಿದರೆ 26 ಕಳೆದ ಸಲ ಬಿಜೆಪಿಯ ಸಂಖ್ಯೆ 28 ರ ಪೈಕಿ. 28 ರ ಪೈಕಿ 26 ಈ ಸಲ ಎಕ್ಸಿಟ್ ಪೋಲ್ಗಳು 23 ರಿಂದ 25 ಅಂತ ಹೇಳ್ತಾ ಇದ್ದಾವೆ. 23 ರಿಂದ 25 ಲೋವರ್ ಪರ್ಫಾರ್ಮೆನ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಬಂದರೂ ಕೂಡ -3 ಆಗುತ್ತೆ ಕರ್ನಾಟಕದಲ್ಲಿ. ಕಳೆದ ಸಲಕ್ಕಿಂತ 3 ಕಡಿಮೆ ಆಗ್ತಾರೆ. ರಾಜಸ್ಥಾನ ಕಳೆದ ಸಲ ಕ್ಲೀನ್ ಸ್ವೀಪ್, 25 ಕ್ಷೇತ್ರ ಇದ್ವು, 25 ಬಿಜೆಪಿ ಗೆದ್ದಿತ್ತು, 25 ಈ ಸಲ 16 ರಿಂದ 19 ಅಂತ ಇದ್ದಾರೆ. 16 ರಿಂದ 19 ಬೆಸ್ಟ್ ಪಾಸಿಬಲ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೂ ಕೂಡ -6 ಆಗುತ್ತೆ ಬಿಜೆಪಿಗೆ. ರಾಜಸ್ಥಾನ ಒಂದರಲ್ಲೇ -6, 16 ವರ್ಸ್ಟ್ ಪರ್ಫಾರ್ಮೆನ್ಸ್ ಆದರೆ -9 ಆಗುತ್ತೆ ಕಳೆದ ರಿಸಲ್ಟಿಗೆ ಹೋಲಿಸಿದರೆ. 9 ಕಡಿಮೆ ಆಗ್ತವೆ ರಾಜಸ್ಥಾನ ಒಂದರಲ್ಲಿ. ಬಿಹಾರ ಕಳೆದ ಸಲ 39 ಗೆದ್ದಿದ್ರು, ಈ ಸಲ 29 ರಿಂದ 33 29 ರಿಂದ 33 ಬಂದು ನಿಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟ ಅಂತ ಆಕ್ಸಿಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಸರ್ವೆಯಲ್ಲಿ ಪ್ರದೀಪ್ ಗುಪ್ತಾ ಹೇಳ್ತಾ ಇದ್ದಾರೆ 29 ರಿಂದ 33 ಬರ್ತಾರೆ. ಜಾರ್ಖಂಡ್ ಕೂಡ ಕಳೆದ ಸಲ ಕ್ಲೀನ್ ಸ್ವೀಪು, 12 ಸ್ಥಾನ ಗೆದ್ದಿದ್ರು, ಈ ಸಲ 8 ರಿಂದ 10 ಬರ್ತಾರೆ. 2 ರಿಂದ 4 ಸ್ಥಾನಗಳು ಜಾರ್ಖಂಡ್ನಲ್ಲಿ ಕಡಿಮೆ ಆಗ್ತವೆ. ಹರಿಯಾಣ ಕಳೆದ ಸಲ 10 ಕ್ಷೇತ್ರ ಬಿಜೆಪಿ ಗೆದ್ದಿತ್ತು, ಈ ಸಲ 6 ರಿಂದ 7 3 ರಿಂದ 4 ಸ್ಥಾನಗಳು ಹರಿಯಾಣದಲ್ಲಿ ಕಡಿಮೆ ಆಗ್ತವೆ. ಈ ಎಲ್ಲ ರಾಜ್ಯಗಳನ್ನು ಸೇರಿಸಿ ಕಳೆದ ಸಲ ಬಿಜೆಪಿ 153 ಗೆದ್ದಿತ್ತು ಎನ್ ಡಿ ಎ. ಆಕ್ಚುಲಿ ಬಿಹಾರದಲ್ಲೆಲ್ಲ ಮೈತ್ರಿಯನ್ನು ಮಹಾರಾಷ್ಟ್ರದ ಮೈತ್ರಿಯನ್ನು ಸೇರಿಸಿಕೊಂಡು ನೋಡಿದ್ರೆ ಎನ್ ಡಿ ಎ 153 ಗೆದ್ದಿತ್ತು, ಇಲ್ಲಿ ಈ ಸಲ 123 ಆಸುಪಾಸಿಗೆ ಬಂದು ನಿಲ್ಲುತ್ತೆ. ಸ್ಟ್ರೇಟ್ ಅವೇ -33 ಆಗುತ್ತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ, -33 ಆಗುತ್ತೆ. ಈ 6 ರಾಜ್ಯಗಳಲ್ಲಿ ಎನ್ ಡಿ ಎದ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ನನ್ನ ಕೊಲೀಗ್ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ನಂಗೆ ಕರ್ನಾಟಕ ಒಂದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೂ ಏನು ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಕರ್ನಾಟಕದಲ್ಲಿ ನಾವು ಮಾತಾಡ್ತಾನೆ ಇದ್ದೀವಿ ನಿನ್ನೆಯಿಂದ, 23 ರಿಂದ 25 ನಿಜಕ್ಕೂ ಬರೋಕ್ಕೆ ಸಾಧ್ಯನಾ ಬಿ ಜೆ ಪಿ ಜೆ ಡಿ ಎಸ್ಗೆ? ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು. ಎಸ್, ಅಂದರೆ ಹೈಯೆಸ್ಟ್ 22-23 ಇರ್ಬೋದು, ಲೋಯೆಸ್ಟ್ ಇನ್ನು 18-19 ಕೂಡ ಹೋಗ್ಬೋದು. ನಾಳೆ ಸ್ಪಷ್ಟ ಆಗುತ್ತೆ. ಯಾಕಂದರೆ ಗ್ಯಾರಂಟಿಗಳ ಬಗ್ಗೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ಯುಟಿ. ಎಸ್, ಆ ಗ್ಯಾರಂಟಿ ಅಂದ ತಕ್ಷಣ ಯಾರು ಬರ್ತಾರೆ? ಮಹಿಳೆಯರು ಬರ್ತಾರೆ. ಮಹಿಳೆಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಓಟ್ ನೀಡಿರಬಹುದಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಮಹಿಳೆಯರ ಬಗ್ಗೆ, ಜಾತಿ ಮೀರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರ? ಓಟ್ ಹಾಕಿದ್ರೆ ಫಲಿತಾಂಶ ಬೇರೆ ಬರುತ್ತೆ, ಓಟ್ ಹಾಕದೇ ಇದ್ದರೆ ಎಕ್ಸಿಟ್ ಪೋಲ್ಸ್ಗಳು ಕೂಡ ನಿಜ ಆಗ್ಬೋದು. ನಾಳೆ ಗೊತ್ತಾಗುತ್ತೆ, ಯಾಕಂದರೆ ಅದರ ಬಗ್ಗೆ ನಾವು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಮಾಡಿದ್ದೀವಿ. ನೋಡಿ, ಪಾರ್ಷಿಯಲ್ ಆ್ಯಂಟಿ ಇನ್ಕಂಬನ್ಸಿ ಮೋದಿ ಸರ್ಕಾರಕ್ಕೂ ಇತ್ತು ಅಂತಕ್ಕಂಥದ್ದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥ. ಈಗ ಅಂದರೆ ಸೀಟ್ಗಳು ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಬರ್ತವೆ ಅಂದಾಕ್ಷಣ ಅದು ಆ್ಯಂಟಿ ಇನ್ಕಂಬನ್ಸಿ ಅಲ್ಲ ಅಂತ ಅನ್ನೋಕ್ಕಾಗಲ್ಲ.
ಹತ್ತು ವರ್ಷದಲ್ಲೇ ಮೊದಲ ಬಾರಿ ಇದು ನನಗನ್ಸುತ್ತೆ ಈಗ ರಾಜ್ಯದನ ಈಗ ಅದೊಂದು ಹಳೆಯ ಕಾಂಗ್ರೆಸ್ನಲ್ಲಿತ್ತು, ಗೆದ್ದರೆ ಗಾಂಧಿ ಪರಿವಾರ ಸೋತ್ರೆ ರಾಜ್ಯ ನಾಯಕರು ಅಂತಕ್ಕಂಥದ್ದು, ಹಾಗೆ ಬಿ ಜೆ ಪಿಯಲ್ಲೂ ಬಂದಿದೆ. ಇದು ಮೋದಿ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ಅಲ್ಲ, ಆಯಾ ರಾಜ್ಯದಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಆ ರಾಜ್ಯದ ಬಿ ಜೆ ಪಿ ಆ ಮುಖಂಡರುಗಳ ಬಗ್ಗೆ ಆ್ಯಂಟಿ ಇನ್ಕಂಬನ್ಸಿ ಅಂದ್ಬಿಡ್ತಾರೆ. ಮೋದಿ ಪರ್ಸ್ನಲಿ ಆ್ಯಂಟಿ ಇನ್ಕಂಬನ್ಸಿ ಇರಲಿಕ್ಕಿಲ್ಲ. ಓಕೆ ಓಕೆ. ಅಂದರೆ ಮೋದಿಯ ಒಂದು ಚರಿಷ್ಮಾ ಇಮೇಜ್ ಇದೆ, 24 ಗಂಟೆ ಕೆಲಸ ಮಾಡ್ತಾರೆ, ನಾನ್ ಕರಪ್ಟ್ ಅಂತಕ್ಕಂಥದ್ದು, ಅವೆಲ್ಲ ಕಾರಣದಿಂದ ಪರ್ಸ್ನಲಿಯೇ ಮೋದಿ ಬಗ್ಗೆ ಇರಲಿಕ್ಕಿಲ್ಲ. ಬಟ್ ಮೋದಿ ಪಾಲಿಸೀಸ್ ಬಗ್ಗೆ ರೈತರಲ್ಲಿ ಆಕ್ರೋಶ, ನಿರುದ್ಯೋಗದ ಸಮಸ್ಯೆಗಳಿವೆ, ಇವುಗಳು ಕೂಡ ಕಾಣ್ತಾ ಇವೆ. ಹಾಗಾಗಿ ನಿಮ್ಗೆ ಉತ್ತರ ಭಾರತದಲ್ಲೇ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಏಕಾಏಕಿ ಕನ್ಸಾಲಿಡೇಟ್ ಆಗ್ತಿದ್ದಾರೆ, ಮಹಾರಾಷ್ಟ್ರ ಉತ್ತರ ಪ್ರದೇಶದಲ್ಲಿ ಆಗ್ತಾ ಇದೆ, ಅಖಿಲೇಶ್ ಯಾದವ್ ಕನ್ಸಾಲಿಡೇಟ್ ಆಗ್ತಿದ್ದಾರೆ, ಹರಿಯಾಣದಲ್ಲಿ ಏನು 10 ವರ್ಷಗಳ ಕಾಲ ಬಿ ಜೆ ಪಿ ಒಂದು ಜಾತೀಯ ಸಮೀಕರಣವನ್ನು ಹಿಡಿದಿಟ್ಟಿತ್ತು ಆ್ಯಂಟಿ ಜಾಟ್ ಪೋಲರೈಸೇಷನ್ನ ಮೂಲಕ, ಅದರಲ್ಲಿ ಒಂದು ಸ್ವಲ್ಪ ಕಂದಕಗಳ ನಿರ್ಮಾಣ ಆಗ್ತಾ ಇವೆ. ರಾಜಸ್ಥಾನದಲ್ಲಿ ಜಾತೀಯ ಸಮೀಕರಣಗಳು ಎಲ್ಲೋ ಒಂದು ಕಡೆ ತಪ್ಪಾಗಿವೆ ಅನ್ನೋದು ಕೂಡ ಸೀಟ್ ಕಡಿಮೆ ಬರಲಿಕ್ಕೆ ಮುಖ್ಯವಾಗಿ. ನಮ್ಮ ವೀಕ್ಷಕರಿಗೆ ಒಂದು ಸಲಹೆ ಇದ್ರದ್ದು, ಒಂದು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿದ್ನ, ನಾಳೆ ಕಂಪೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಎಸ್, ರಾಜಸ್ಥಾನದಲ್ಲಿ ಜಾತಿ ಸಮೀಕರಣಗಳೇ, ಜಾತಿಯ ಸಮೀಕರಣಗಳು ಮಹಾರಾಷ್ಟ್ರದಲ್ಲಿ ನನಗೆ ತಕ್ಷಣಕ್ಕೆ ಮಹಾರಾಷ್ಟ್ರದ ನಂಬರ್ಸ್ ಕಡಿಮೆ ಆಗ್ತಾ ಇರೋ ಕಾರಣ ಹೊಳೆಯೋದು ಅತಿರೇಕ. ಪೊಲಿಟಿಕಲ್ ಪವರ್ ಇದೆ ಅನ್ನುವ ಕಾರಣಕ್ಕೆ ಯಾರನ್ನು ಹಿಡಿದು ಹೇಳುತ್ತಿರ್ತೀವಿ, ಯಾರದೋ ಪಕ್ಷವನ್ನಾದರೂ ಒಡೆದ ವರ್ಟಿಕಲಿ ಸೀಳ್ಬಿಡ್ತೀವಿ. ಈಗ ಬಿ ಜೆ ಪಿ ಅವ್ರು ಹೇಳ್ಬೋದು, ಇಲ್ಲ ಶಿವಸೇನೆಯನ್ನು ಶರದ್ ಪವಾರ್ ಬೈಲಿಲ್ವಾ ಅಂತ. ನೀವು ರಾಜೀವ್ ಪ್ರತಾಪ್ ರೂಢಿ ಅಂತ ಒಬ್ಬ ಲೋ ಪ್ರೊಫೈಲ್ ನಾಯಕನನ್ನು ಉದ್ಧವ್ ಠಾಕ್ರೆ ಮನೆಗೆ ಕಳಿಸಿ ಪೆಸಿಫೈ ಮಾಡಲಿಕ್ಕೆ ನೋಡಿದರೆ ಮಿತ್ರ ಪಕ್ಷಗಳು ಹೇಗೆ ಉಳಿತವೆ? ಈಗ ನಾನು ಆ ಚರ್ಚೆಗೆ ಹೋಗಲ್ಲ, ಅದೊಂದು ದೊಡ್ಡ ಚರ್ಚೆ. ಆದರೆ ಪೊಲಿಟಿಕಲಿ ನೀವು ಅತಿರೇಕಗಳನ್ನು ಮಾಡಿದರೆ ಜನ ಇಷ್ಟಪಡ, ಯಾರ್ದೋ ಚಿಹ್ನೆಯನ್ನು ಯಾರಿಗೋ ಕೊಡಿಸಿದರೆ ಜನ ಇಷ್ಟಪಡಲ್ಲ ಅನ್ನೋದು ಮಹಾರಾಷ್ಟ್ರದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಟ್ ಬಿ ಜೆ ಪಿಯ ಸ್ಟ್ರೆಂತ್ ಏನು ಇವತ್ತಿಗೆ ಅಂದರೆ ಆರ್ಗನೈಸೇಷನಲ್ ಅಗೇನ್. ಎಸ್, ಒಂದು ನೋಡಿ, ಮೇಲೆ ಹೋಗಿದ್ದು ಕೆಳಗೆ ಬರಲೇ ಬರುತ್ತೆ, ಜಗತ್ತಿನ ನಿಯಮ ಪೊಲಿಟಿಕ್ಸ್ ಇರಲಿ ಎಲ್ಲೇ ಇರಲಿ, ಮೇಲೆ ಹೋಗಿದ್ದು ಕೆಳಗಡೆ ಬರುತ್ತೆ. ಆದರೆ ಅದನ್ನು ಇನ್ನೊಂದು ಕಡೆ ತುಂಬಿಕೊಳ್ತಕ್ಕಂಥದ್ದಿದೆ ಅಲ್ವಾ, ಅದು ಆರ್ಗನೈಸೇಷನಲ್ ಕೆಪಾಸಿಟಿ. ಎಸ್, ಫಾರ್ ಎಕ್ಸಾಂಪಲ್ ತೆಲಂಗಾಣ, ನೀವು ಆ ರಾಜ್ಯಕ್ಕೆ ನಾವು ವಾಪಸ್ ಬರ್ತೀವಿ, ಆದರೆ ಬಿ ಜೆ ಪಿ ಈ ಬಾರಿ ಆ್ಯಂಟಿ ಇನ್ಕಂಬನ್ಸಿ ಎದುರಿಸ್ತಾ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗಿನ ಬೇಸರ ಇದೆ, ಆಕ್ರೋಶದ ರೂಪ ತಾಳಿಲ್ಲ. ಆ್ಯಂಟಿ ಇನ್ಕಂಬನ್ಸಿ ಬೇಸರ ಅದು ಯಾವಾಗ ವಿಪಕ್ಷಗಳಿಗೆ ಲಾಭ ಆಗುತ್ತೆ ಅಂದರೆ ಒಂದು ಕ್ರೆಡಿಬಲ್ ಆಲ್ಟರ್ನೇಟಿವ್ ತೋರಿಸ್ಬೇಕು. ನ್ಯಾಚುರಲಿ ಮೋದಿ ಕೈಯಲ್ಲಿ ಮಾಡೋಕ್ಕಾಗಿಲ್ಲ, ನೋಡಿ ಇಲ್ಲಿ ನಮ್ಮಲ್ಲಿ ಮಾಡುವಂಥವ್ರೊಬ್ರು ಇದ್ದಾರೆ, ಅದು ಮಾಡುವ ಒಂದು ಯೋಜನೆ ಇದೆ ಅಂತ ತೋರಿಸ್ಬೇಕು. ಎಷ್ಟೇ ಸಂಸದೀಯ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಯು ನೀಡ್ ಲೀಡರ್ಸ್, ಯು ನೀಡ್ ಫೇಸಸ್, ಯು ನೀಡ್ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಇಳಿಸಿ ಬೊಮ್ಮಾಯಿಯವ್ರನ್ನ ತಂದಾಗ ನೇರ ಲಾಭ ಕಾಂಗ್ರೆಸ್ ಯಾಕಾಯಿತು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಜೋಡಿಯ ಕಾರಣದಿಂದ ಆಯಿತು. ಆ ರೀತಿಯ ನಾಯಕತ್ವ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಫಾರ್ ಬಿ ಜೆ ಪಿ, ಅನ್ಫಾರ್ಚುನೇಟ್ಲಿ ಫಾರ್ ವಿಪಕ್ಷಗಳು, ಆ ರೀತಿಯ ಕ್ರೆಡಿಬಲ್ ನಾಯಕತ್ವ ಕಾಣ್ತಾ ಇಲ್ಲ. ಅದು ಮೋದಿಯ ಟೀನಾ ಫ್ಯಾಕ್ಟರ್, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತಕ್ಕಂಥದ್ದೇ ಮೋದಿಯ ಒಂದು ದೊಡ್ಡ ಸಾಮರ್ಥ್ಯ ಅಂತ ನನಗನ್ಸುತ್ತೆ. ಎಸ್, ಎನ್ ಡಿ ಎ ಪಾಲಿಗೆ ಕಡಿಮೆ ಆಗುವ ಸ್ಥಾನದ ಸಂಖ್ಯೆ, ಲಾಸ್ಟ್ ಟೈಮ್ ಕಂಪ್ಯಾರಿಸನ್ನಲ್ಲಿ ಕಡಿಮೆ ಆಗುವ 6 ರಾಜ್ಯಗಳನ್ನು ತೋರಿಸಿದ್ವಿ, ಹೆಚ್ಚಾಗುವ 8 ರಾಜ್ಯಗಳಿದ್ದಾವೆ. ಹೆಚ್ಚಾಗ್ತವೆ ಈ ರಾಜ್ಯದಲ್ಲಿ ಬಿ ಜೆ ಪಿಯ ಸಂಖ್ಯೆ, ಒಟ್ಟಾರೆ ಎನ್ ಡಿ ಎ ಸಂಖ್ಯೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಆಂಧ್ರಪ್ರದೇಶ 2019 ಬಿ ಜೆ ಪಿ 0 ಸುತ್ತಿತ್ತು, ಎನ್ ಡಿ ಎನೇ ಇರಲಿಲ್ಲ ಅಲ್ಲಿ, ಮೈತ್ರಿ ಪಕ್ಷಗಳೇ ಇರಲಿಲ್ಲ. ಟಿ ಡಿ ಪಿ ತೆಲುಗು ದೇಶಂ ಪಾರ್ಟಿ ಕಳೆದ ಸಲ ಯು ಪಿ ಎ ಮೈತ್ರಿಕೂಟದಲ್ಲಿತ್ತು, ಈ ಸಲ ಜನಸೇನಾ ಟಿ ಡಿ ಪಿ ಬಿ ಜೆ ಪಿ ಫಾರ್ಮಿಡಬಲ್ ಅಲಯನ್ಸ್ ಆಗಿದೆ ಆಂಧ್ರಪ್ರದೇಶದಲ್ಲಿ. ಸ್ಥಾನಗಳ ಪ್ರೊಜೆಕ್ಷನ್ ಎಷ್ಟು? 21-23 ತನಕ ಅಂತಿದ, 21 ಇರೋದು 25, 25 ಪೈಕಿ 21-23. ಇದನ್ನು ಫೋಟೋ ತೆಗೆದಿಟ್ಕೊಳ್ಳಿ, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನಾಳೆ ನಿಜ ಆಗುತ್ತಾ ನೋಡೋಣ. ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ, ಪ್ರದೀಪ್ ಗುಪ್ತಾ ಭವಿಷ್ಯ ಇದು. 21-23 ತನಕ ಎನ್ ಡಿ ಎ ಮೈತ್ರಿಕೂಟ, ಬಿ ಜೆ ಪಿ ಅಲೋನ್ 4-6 ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಸ್ಪರ್ಧೆ ಮಾಡ್ತಾ ಇರೋದೇ 6 ಕ್ಷೇತ್ರಗಳಲ್ಲೇ.
ಬಿಜೆಪಿ ಜನಸೇನಾ ಟಿ ಡಿ ಪಿ ಸೇರ್ಕೊಂಡು 21-23 ಸ್ಥಾನಗಳನ್ನು ಗೆಲ್ತಾರೆ. ಅಲ್ಲಿಗೆ ನೋಡಿ, 0-21 ಅಥವಾ 23, 0-23 ಅದು ಎನ್ ಡಿ ಎ ಕಿಟ್ಟಿಗೆ ಬಂತು. 21-23 ಹೆಚ್ಚುವರಿ ಸ್ಥಾನಗಳು. ತೆಲಂಗಾಣ ಕಳೆದ ಸಲ 4 ಇತ್ತು, ಈ ಸಲ ಅನೇಕ ಸರ್ವೆಗಳು 8 ತನಕ ಬಿಜೆಪಿ ಅಂತಿದ್ದಾವೆ. ಬಟ್ ಪ್ರದೀಪ್ ಗುಪ್ತಾ ಹ್ಯಾಸ್ ಗಾನ್ ವೇ ಅಹೆಡ್. 11-12 ಬಿಜೆಪಿ ಅಂತಿದೆ. 11-12 ಬಿಜೆಪಿ. 4 ತಿಂಗಳ ಹಿಂದಿನ ತನಕ ಅಲ್ಲಿ ಅಧಿಕಾರ ನಡೆಸ್ತಾ ಇದ್ದ ಚಂದ್ರಶೇಖರ್ ರಾವರ ಬಿ ಆರ್ ಎಸ್ ನೆಲ ಕಚ್ಚಿದೆ, 0 ಅಂತ ಇದ್ದಾರೆ ಬಿ ಆರ್ ಎಸ್. ಬಿಜೆಪಿ 11-12 ಬರಬಹುದು ಅಂತ. 8 ಬಂದರೂ ಕೂಡ ಹೆಚ್ಚುವರಿಯಾಗಿ 4 ಕಳೆದ ಸಲದ ಕಂಪ್ಯಾರಿಸನ್, ಹೆಚ್ಚುವರಿಯಾಗಿ 4. ತಮಿಳುನಾಡು ಗ್ರಾಫಿಕ್ ಮಿಸ್ಟೇಕ್ ಇದೆ, ಕಳೆದ ಸಲ 1 ಇರಲಿಲ್ಲ, 0 ಕಳೆದ ಸಲ ತಮಿಳುನಾಡು. ಈ ಸಲ 1-3 ಅಂತಿದ್ದಾರೆ ಜಾಸ್ತಿ ಸರ್ವೆಗಳು. ಈಗ ಆಕ್ಸೆಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಸರ್ವೆ 2-4 ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಲದ 1 ಸಂಖ್ಯೆ ಎ ಐ ಎ ಡಿ ಎಂ ಕೆ ಪಾರ್ಟ್ ಆಗಿದ್ರು ಹಿಂದೆ, ಈ ಸಲ ಇಲ್ಲ. ಈ ಸಲ ಬಿಜೆಪಿ ಪಿ ಎಂ ಕೆ ಎ ಐ ಡಿ ಎಂ ಕೆನ ಹೊರಗಿಟ್ಟು ಒಂದು ಮೈತ್ರಿ ಮಾಡಿಕೊಂಡಿದ್ದಾರೆ. 1-3 ಅಂತಾರೆ ಇಂಡಿಯಾ ಟುಡೇ ಸರ್ವೆ, 2-4. ಕೇರಳ 0, ಕಳೆದ ಸಲ 0, ಈ ಸಲ 2-3 ಅಂತಿದ್ದಾರೆ. ಛತ್ತೀಸ್ಗಢ ಕಳೆದ ಸಲ 9, ಈ ಸಲ 9-11 ಅಂತಿದ್ದಾರೆ. 9-11 ಛತ್ತೀಸ್ಗಢ. ಒಡಿಸ್ಸಾ 8 ಕಳೆದ ಸಲ, ಈ ಸಲ 18-20 ಎಂಟಿದ್ದದ್ದು 18-20, 10-12 ಕ್ಷೇತ್ರಗಳು ಒಡಿಸ್ಸಾ 1 ಅಡಿಷನಲ್ ಆಗಿ ಬರ್ತವೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳ ಕಳೆದ ಸಲ 18, ಬಹುತೇಕ ಸರ್ವೆಗಳು 22-23 ಅಂತ ಇದ್ದಾವೆ. ಆದರೆ ಇಂಡಿಯಾ ಟುಡೇ ಅವರ ಸರ್ವೆ 26-31 ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಡೆಯಲಿರುವ ಸಂಖ್ಯೆ. ಉತ್ತರ ಪ್ರದೇಶ 64, ಉತ್ತರ ಪ್ರದೇಶದಲ್ಲಿ ದೊಡ್ಡ ಗೇನನ್ನು ಬಿಜೆಪಿ ನಿರೀಕ್ಷೆ ಮಾಡ್ತಾ ಇತ್ತು. 74-75 ತನಕ ಬರಬಹುದು ಎನ್ ಡಿ ಎ ಮೈತ್ರಿಕೂಟ ಅಂತ. ಹಂಗಾಗ್ತಾ ಇಲ್ಲ, 64 ಕಳೆದ ಸಲ, 62 ಬಿಜೆಪಿ ಅಲೋನ್ ಪ್ಲಸ್ ಮೈತ್ರಿಕೂಟ ಸೇರಿ 64 ಆಗ್ತಾ ಇತ್ತು. ಈ ಸಲ ಆ ಸಂಖ್ಯೆ 64 ಇರಬಹುದು, ಅಬ್ಬಬ್ಬ ಅಂದರೆ 67 ತನಕ ಹೋಗಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ಅಲ್ಲಿಗೆ ಈ 8 ರಾಜ್ಯಗಳು ಸೇರಿ ಕಳೆದ ಚುನಾವಣೆಯಲ್ಲಿ 2019 104 ಸ್ಥಾನಗಳನ್ನು ಪಡೆದಿದ್ವು, ಈ ಸಲ ಅಲ್ಲಿ 170 ತನಕ ಬರಬಹುದು, ಪ್ಲಸ್ 66 ಆಗತ್ತೆ ಅಂತ. ಕಳೆದುಕೊಳ್ಳಲಿರುವ ರಾಜ್ಯಗಳ ಒಟ್ಟು ಮೊತ್ತ 33 ಸ್ಥಾನಗಳಾಗತ್ತೆ ಮೈನಸ್ ಇರೋದು ಬಿಜೆಪಿಗೆ, ಪ್ಲಸ್ ಆಗೋದು ನೋಡಿದ್ರೆ 66 ಆಗ್ತಾ ಇದೆ. ಇವುಗಳ ಸತ್ಯಾಸತ್ಯತೆ ಅಗ್ನಿ ಪರೀಕ್ಷೆ ನಾಳೆ ರಿಸಲ್ಟ್ ಬಂದಾಗ. ಒಂದು ಸಣ್ಣ ಬ್ರೇಕ್ ಇದೆ, ಬ್ರೇಕ್ ನಂತರ ಮತ್ತಷ್ಟು ಇನ್ಸೈಟ್ಗಳನ್ನು ಕೊಡ್ತೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.